ಕೋವಿಡ್ ನಿಧಾನವಾಗಿ ಮರೆಯಾಗ್ತಾ ಇದೆ. ಕಳೆದ ಎರಡು ವರ್ಷಗಳಿಂದ ಕೋವಿಡ್ನಿಂದ ಉಂಟಾದ ಐಸೋಲೇಷನ್ ದೊಡ್ಡವರಿಗಿಂತ ಪುಟ್ಟ ಮಕ್ಕಳ ಜೀವನ ಕ್ರಮದ ಮೇಲೆ ಬಹಳ ಪರಿಣಾಮ ಬೀರ್ತಾ ಇದೆ. ಹೊರಗೆ ಆಟವಾಡೋಗಿಲ್ಲ, ಬೇರೆ ಮಕ್ಕಳ ಜೊತೆ ಸೇರೋ ಹಾಗಿಲ್ಲ, ಶಾಲೆ ಇಲ್ಲ, ಹೊರ ಜಗತ್ತಿನ ಪರಿಚಯವೇ ಇಲ್ಲದೆ ಬೆಳೆಯುವ ಪರಿಸ್ಥಿತಿ. ನಮ್ಮ ಮನೆಯಲ್ಲೂ ಅದೇ ವಾತಾವರಣ. ಆಡುವ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಆನ್ಲೈನ್ ಕ್ಲಾಸ್ಗೆ ಎಳೆದೆಳೆದು ಕೂರಿಸುವ ಸಂದಿಗ್ಧತೆ. ಈಗಲಾದರೂ ಒಂದು ಸಣ್ಣ ಟ್ರಿಪ್ ಹೋಗ್ಬರೋಣ ಅಂತ ಮನೆಯಲ್ಲಿ ಡಿಸೈಡ್ ಮಾಡಿದ್ರು. ಬುಕ್ಕಿಂಗ್ ಕೂಡ ಮಾಡಿ ಆಯಿತು. ಪ್ರವಾಸದ ಭಾಗವಾಗಿ ಹಂಪಿಯ ವಿಸಿಟ್ ಕೂಡ ಇತ್ತು. ವಾರದ ಮಾತುಕತೆಗೆ ಟಾಪಿಕ್ ಆದೀತು ಅಂತ ನಾನು ಜೊತೆಯಾಗಲಿಕ್ಕೆ ಒಪ್ಪಿಕೊಂಡೆ. ಆದರೆ ಆಗ ಕೋವಿಡ್ ನಮ್ಮನ್ನು ಕ್ವಾರಂಟೈನ್ ಮಾಡಿದರೆ ಮುಂಗಾರು ಹಿಂಗಾರು ಅನ್ನೋ ವ್ಯತ್ಯಾಸ ಇಲ್ಲದೆ ಧೋ ಅಂತ ಆಕಾಶ ತೂತು ಬಿದ್ದ ಹಾಗೆ ಸುರಿತಿರೋ ಮಳೆ ಈಗ ನಮ್ಮನ್ನು ಮನೆಯೊಳಗೆ ಬಂದಿ ಮಾಡಿಬಿಟ್ಟಿದೆ. ರಿಸರ್ವೇಷನ್ ಕ್ಯಾನ್ಸಲ್ ಮಾಡಲು ಹುಡುಗರು ಒಪ್ಪಲಿಲ್ಲ. ಛತ್ರಿ ಹಿಡಿದಾದರೂ ಸರಿ, ಹೋಗಿ ಬರೋಣ ಅಂದರು. ಸರಿ, ಮಳೆಯಿಂದಾಗಿ ನಮ್ಮ ಹಂಪಿ ಎಪಿಸೋಡ್ ಆಗಲಿಕ್ಕಿಲ್ಲ, ಪ್ರವಾಸದ ಟ್ರಾವೆಲ್ ಆಗಾದರೂ ಆದೀತು ಅಂತ ಸುಮ್ಮನಾದೆ. ಬೆಳಿಗ್ಗೆ ಹೊಸಪೇಟೆಗೆ ನಮ್ಮ ಪ್ರಯಾಣ ಶುರುವಾಯಿತು. ಮೋಡ ಕವಿದ ವಾತಾವರಣದಲ್ಲಿ ದಾರಿಯಲ್ಲಿ ಕಾಣಬರ್ತಿದ್ದ ಗುಡ್ಡಗಳ ಮೇಲಿನ ತೆಳು ಮೋಡಗಳನ್ನ ಬಿಟ್ಟರೆ ಮಳೆಯೇನೂ ಇರಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ನಲಿಕ್ಕೆ ನಮ್ಮ ಹುಡುಗರು ಒಂದು ಹೋಟ್ಲು ಹುಡ್ಕೊಂಡಿದ್ರು. ತುಮಕೂರು ಬೈಪಾಸ್ನಲ್ಲಿ ಸ್ವಲ್ಪ ದೂರ ಹೋದರೆ ಎಡಗಡೆ ರಸ್ತೆಯಲ್ಲಿ ಕ್ಯಾತ್ಸಂದ್ರದ ಕೆಸರುಮಡು ರಸ್ತೆಯಲ್ಲಿ ಗಂಗಾಧರ್ ಇಡ್ಲಿ ಹೋಟ್ಲ್ ಅಂತ ಸಿಗುತ್ತೆ. ಇಲ್ಲಿ ಇಡ್ಲಿ ದೋಸೆ ಚೆನ್ನಾಗಿರುತ್ತೆ. ಭಾಷ ಹೋಟ್ಲ್ ಅಂಬಿಯನ್ಸ್ ಇಲ್ಲ, ಹಳ್ಳಿ ಹೋಟೆಲ್ ಆದರೂ ಪರವಾಗಿಲ್ಲ. ತಿಂಡಿ ರುಚಿಯಾಗಿದ್ದರೆ ಸಾಕು ಅನ್ನೋಗಿದ್ರೆ ಈ ಕಡೆ ಬಂದಾಗ ಇಲ್ಲಿ ಬಿಸಿ ಬಿಸಿ ಇಡ್ಲಿ, ಮಸಾಲೆ ದೋಸೆ, ವಡೆ, ಶೇಂಗಾ ಚಟ್ನಿಯ ರುಚಿಯನ್ನು ನೋಡಬಹುದು. ತಿಂಡಿ ಮುಗಿಸಿ ಹೈವೇಗೆ ಜಾಯಿನ್ ಆದ್ವಿ. ತುಮಕೂರು ಸಿಟಿ ರೇಂಜ್ನಲ್ಲಿ ರಸ್ತೆ ಬಹಳ ಹಾಳಾಗಿದೆ. ಚಿತ್ರದುರ್ಗವನ್ನು ತಲುಪಿ NH 50 ಪ್ರಯಾಣ ಮುಂದುವರೆಸಿದ್ವು. ದಾರಿ ಉದ್ದಕ್ಕೂ ವಿಂಡ್ ಮಿಲ್ಗಳು ಮೊದಲೆಲ್ಲ ಬರೀ ಗುಡ್ಡದ ಮೇಲೆ ಕಾಣಿಸ್ತಾ ಇದ್ವು, ಈಗ ರಸ್ತೆ ಬದಿ ಉದ್ದಕ್ಕೂ ಕಾಣಿಸ್ತವೆ. ಚಿತ್ರದುರ್ಗ ತನ್ನ ಭೌಗೋಳಿಕ ಗುಣಗಳಿಂದಾಗಿ ಗುಡ್ಡ ಮತ್ತು ಬಯಲು ಪ್ರದೇಶಗಳ ಮಿಳಿತದಿಂದ ಹೆಚ್ಚು ಗಾಳಿ ಬೀಸುವ ಪ್ರದೇಶವಾಗಿದೆ. ವಿಂಡ್ ಮಿಲ್ಗಳಿಗೆ ಕನಿಷ್ಠ ಗಾಳಿಯ ವೇಗ 5.4 ಮೀಟರ್ಸ್ ಪರ್ ಸೆಕೆಂಡ್ ಇರಬೇಕು ಅಂತಾರೆ. ದಾರಿಯ ಪಕ್ಕದಲ್ಲೇ ಕಂಡ ವಿಂಡ್ ಮಿಲ್ಲನ್ನು ನೋಡಿ ಮಕ್ಕಳು ಅದನ್ನು ನೋಡೋ ಕುತೂಹಲ ತೋರಿಸಿದ್ವು. ನಮಗೂ ವಿಂಡ್ ಮಿಲ್ ಬಗ್ಗೆ ಮೊಮ್ಮಗಳಿಗೆ ಹೇಳಿಕೊಡುವ ಉತ್ಸುಕತೆ ಬಂದು ಗಾಡಿ ನಿಲ್ಲಿಸಿ ವಿಂಡ್ ಮಿಲ್ ಕಡೆ ಹೊರಟು. ವಿಂಡ್ ಮಿಲ್ ರಸ್ತೆಯಿಂದ ನೋಡಲಿಕ್ಕೆ ಹತ್ತಿರ ಕಾಣಿಸ್ತಿತ್ತು ಅಷ್ಟೇ, ಹೋಗ್ತಾ ಹೋಗ್ತಾ ಅದು ದೂರ ದೂರವೇ ಆಗ್ತಾ ಇತ್ತು. ಮೊಮ್ಮಗಳಿಗೆ ವಿಂಡ್ ಮಿಲ್ ತೋರಿಸ್ತೇನೆ ಅಂದ ತಪ್ಪಿಗೆ ಅವಳನ್ನ ಬೆನ್ನ ಮೇಲೆ ಹೊತ್ತು ಸಾಗುವ ಶಿಕ್ಷೆ ಬಂತು ನನಗೆ. ಅಂತೂ ವಿಂಡ್ ಮಿಲ್ನ ಬುಡ ತಲುಪಿದ್ವು. ರಾಕ್ಷಸಾಕಾರದ ರೋಟರ್ಗಳು, ತನ್ನ ಚೂಪಾದ ತುದಿಗಳಿಂದ ಗಾಳಿಯನ್ನು ಸೀಳಿ ತಿರುಗುವ ಬ್ಲೇಡ್ಗಳಿಂದ ಬರ್ತಿದ್ದ ಶಬ್ದ, ಅಲ್ಲಿಯ ನೀರವತೆಗೆ ಅದು ಹಿಮ್ಮೇಳವಾಗಿತ್ತು. ಈ ವಿಂಡ್ ಮಿಲ್ಗಳು ನಮ್ಮ ಮುಂದಿನ ಪ್ರಗತಿಯ ಚಕ್ರಗಳು ಅಂದ್ಕೊಳ್ತಾ ಮತ್ತೆ ನಾವು ಕಾರ್ ಹತ್ತಿದ್ವು. ಹೊಸಪೇಟೆ ಹತ್ರ ಬಂದಾಗ ಹೊಸಪೇಟೆ ಬೈಪಾಸ್ನಲ್ಲಿ ನಿರ್ಮಿಸಿದ್ದ ಟ್ವಿನ್ ಟನಲ್ಗಳು ಸಿಗ್ತವೆ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಎಂಬ ನಾಮಫಲಕವೂ ಕಾಣಿಸ್ತದೆ. ಕರ್ನಾಟಕದ 31ನೇ ಜಿಲ್ಲೆಯಾಗಿ ರೂಪುಗೊಂಡ ವಿಜಯನಗರ ಬಳ್ಳಾರಿಯಿಂದ ವಿಭಜಿಸಿ ತೆಗೆದದ್ದು. 6 ತಾಲೂಕುಗಳು ಬರ್ತವೆ ಇದರಲ್ಲಿ. ಹೊಸಪೇಟೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. 2014ರಲ್ಲಿ ನಿರ್ಮಿಸಿದಂಥ ಈ ಟ್ವಿನ್ ಟನಲ್ಸ್ಗಳಿಂದ ಹೈವೇನಲ್ಲಿ ಉಂಟಾಗ್ತಿದ್ದ ಟ್ರಾಫಿಕ್ ಕಂಜೆಷನ್ ಬಹಳ ಕಡಿಮೆ ಆಗಿದೆ. ಮೊದಲೆಲ್ಲ ರೈಲ್ವೆ ಕ್ರಾಸಿಂಗ್ ಇದ್ದಿದ್ದರಿಂದ ಈ ಹೆದ್ದಾರಿನಲ್ಲಿ ವಾಹನಗಳು ಕಾಯ್ತಾ ನಿಲ್ಲಬೇಕಾಗಿತ್ತು. ಈಗ ಈ ಸುರಂಗದೊಳಗೆ ವಾಹನ ಸಂಚಾರವಿದ್ದರೆ ಪಕ್ಕದ ಗುಡ್ಡದ ಮೇಲೆ ರೈಲು ಸಂಚರಿಸುತ್ತದೆ. ಸಿಮೆಂಟ್ ಬ್ಲಾಕ್ಗಳನ್ನ ಬಳಸಿ ವಿಶ್ವದರ್ಜೆಯ ಗುಣಮಟ್ಟದಲ್ಲಿ ನಿರ್ಮಿಸಿದಂಥ ಈ ಟನಲ್ಗಳು ಪ್ರಯಾಣದ ಆಯಾಸವನ್ನು ಖಂಡಿತ ಕಡಿಮೆ ಮಾಡ್ತವೆ. ಹೋಟೆಲ್ಗೆ ಹೋಗೋ ದಾರಿನಲ್ಲಿ ಕಮಲಾಪುರದ ಹತ್ತಿರ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ ಕಣ್ಣಿಗೆ ಬಿತ್ತು. ಹುಲಿ ಸಿಂಹಗಳ ಸಫಾರಿ ಪಾರ್ಕ್ ಇದು. ಮತ್ತೆ ಜರ್ನಿಯಲ್ಲಿ ಶಾರ್ಟ್ ಬ್ರೇಕ್. ಒಳಗೆ ನುಗ್ಗಿದ್ವು. ಅಲ್ಲಿ ಸಫಾರಿಗೆ ಬಸ್ಗಳಿದ್ವು, ಒಬ್ಬರಿಗೆ 150 ರೂಪಾಯಿ ಟಿಕೆಟ್. ಹತ್ತಿಕೊಳ್ತು. ಈ ಪಾರ್ಕ್ 2017ರಲ್ಲಿ ಶುರುವಾಗಿದ್ದಂತೆ. ರಾಜ್ಯದ 3ನೇ ಲಯನ್ ಆ್ಯಂಡ್ ಟೈಗರ್ ಸಫಾರಿ ಪಾರ್ಕ್. ಪ್ರಾಣಿಗಳನ್ನ ಬಳ್ಳಾರಿ ಮಿನಿ ಝೂನಿಂದ ಇಲ್ಲಿ ತಂದಿದ್ದಾರೆ. ಸರಿಸುಮಾರು 140 ಎಕರೆ ಜಾಗದಲ್ಲಿದೆ. ಸಿಂಹಗಳನ್ನ ಎನ್ಕ್ಲೋಸರ್ ಒಳಗಿನಿಂದಲೇ ನೋಡಿದ್ವು. ಅದಂತೂ ನಮ್ಮನ್ನು ದುರುಗುಟ್ಕೊಂಡು ನೋಡ್ತಾ ಇತ್ತು. ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅನ್ನೋ ಹಾಗೆ. ಹುಲಿಯೊಂದು ನಮ್ಮ ವ್ಯಾನ್ ಮುಂದೆ ಆದೋಯ್ತು, ಯಾರ ಪರವಿಯೂ ಇಲ್ಲದಾಗೆ. ನಾವು ಪ್ರಾಣಿಗಳನ್ನ ನೋಡ್ತಿದ್ದವು, ಅವೇ ನಮ್ಮನ್ನು ನೋಡ್ತಿದ್ದಾವೋ ಗೊತ್ತಾಗಲಿಲ್ಲ. ಹುಲಿ ಸಿಂಹಗಳನ್ನ ನೋಡಿ ಹೆದರಿದ ಮಕ್ಕಳನ್ನು ಜಿಂಕೆಗಳ ಹಿಂಡು ಆಕರ್ಷಣೆ ಮಾಡಿದ್ವು. ಪಯಣದಲ್ಲಿ ಎಲ್ಲೂ ಮಳೆ ತೊಂದರೆ ಕೊಡಲಿಲ್ಲ ಅನ್ನೋದೇ ಸಮಾಧಾನ. ರಾತ್ರಿ ಊಟ ಮುಗಿಸಿ ಪ್ರಯಾಣದ ಆಯಾಸ ತೀರಿಸ್ಕೊಳ್ಳೋಣ ಅಂದರೆ ಮಕ್ಕಳು ಬಿಡಬೇಕಲ್ಲ, ಹೊರಗಡೆ ಬನ್ನಿ ಅಂತ ಹೇಳ್ಕೊಂಡು ಹೋದವು. ಚಳಿ ರಾತ್ರಿಯಲ್ಲಿ ಒಣಗ್ತಲೇ ಎದ್ದು ಬಂದರೆ ಅಲ್ಲಿ ಬೇರೆಯದೇ ಪ್ರಪಂಚ ಎದುರಾಗಿತ್ತು. ತಾವರೆಯ ಕೊಳ, ಹುಣ್ಣಿಮೆಯ ಚಂದ್ರ, ನೆರಳು ಬೆಳಕಿನ ನರ್ತನ, ಚಂದ್ರನ ಪ್ರಭೆಯನ್ನು ದೇವಟಿಗೆಯಲ್ಲಿ ಬಚ್ಚಿಡಲು ಬಯಸಿದಂತೆ ಮಂದ ದೀಪಗಳು ಹೊರಿಯುತ್ತಿದ್ದವು.
ವಿಜಯನಗರ ಸಾಮ್ರಾಜ್ಯ ಕಣ್ಣೆದುರು ಬಂದು ನಿಂತುಕೊಂತು. ಈ ಪರಿಸರ, ಈ ಕಟ್ಟಡಗಳು ವಿಜಯನಗರ ಸಾಮ್ರಾಜ್ಯ ವೈಭವದ ಅನುಕರಣೆಯ ನಕಲಾಗಿ ಕಂಡರೂ ಮುಂದೆ ನಾವು ನೋಡಬೇಕಾದ, ಮನನ ಮಾಡಿಕೊಳ್ಳಬೇಕಾದ ಸಾಮ್ರಾಜ್ಯವೊಂದರ ಕಥನದ ಪೀಠಿಕೆಯಾಗಿ ಕಂಡಿತು. ನಾಳೆ ಹಂಪಿಯ ಐತಿಹಾಸಿಕ ಸ್ಥಳಗಳನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.